ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾನಿವತ್ತು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಪಕ್ಕದ ಮನೆಯವ್ರದ್ದು. ಸೊ ಒಂದು ಪಾಪದ ಬರ್ಡೇ ಇದೆ. ನನ್ನ ಔಟ್ಫಿಟ್ ಈ ರೀತಿಯಾಗಿದೆ. ಸೊ ಒಂದೇ ಗೋಡೆ ಪಕ್ಕದ ಮನೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಒಂದು ಪ್ಯಾಂಟ್ನ ಹಾಕ್ಕೊಂಡಿದ್ದೀನಿ. ಇದು ಜೀನ್ಸ್ ಪ್ಯಾಂಟ್ ಅಲ್ಲ, ನಾರ್ಮಲ್ ಪ್ಯಾಂಟ್. ಹಾಗೆ ಅದ್ರ ಮೇಲೆ ಒಂದು ಟಾಪ್. ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿರುತ್ತೆ ಅಂತ. ಇವನೇ ಇವತ್ತಿನ ಬರ್ಡೇ ಬಾಯ್. ಸೊ 4 ವರ್ಷ ಆಗಿದೆ, 4 ವರ್ಷದ ಬರ್ಡೇ ಇವತ್ತು. ಸೊ ಅವಳ ಅಕ್ಕ ಬಂದುಬಿಟ್ಟು ಗ್ರೀಟಿಂಗ್ ಕಾರ್ಡನ್ನ ರೆಡಿ ಮಾಡಿದ್ದಾಳೆ. ಸೊ ಚಿಕ್ಕವನಲ್ಲ, ಗ್ರೀಟಿಂಗ್ಸ್ ಎಲ್ಲ ನೋಡೋಷ್ಟು ಪುಡ್ಸೋತಿಲ್ಲ, ಹಾಗಾಗಿ ಕೇಕ್ನ ತಿಂತಾ ಇದ್ದಾನೆ. ಸೊ ಅವನ ಹೆಸರು ಬಂದುಬಿಟ್ಟು ಶ್ರೀ, ನಮ್ಮ ನೇಬರ್ ಹುಡುಗ. ಸೊ ಅವಳು ಈ ರೀತಿಯಾಗಿ ಬರೆದಿದ್ಲು. ಸೊ ಅವನ ಬ್ರದರ್. ಚಿಕ್ಕ ಮಕ್ಕಳಲ್ಲ, ನಾವು ಹೀಗೆ ಗ್ರೀಟಿಂಗ್ ಕಾರ್ಡನ್ನ ರೆಡಿ ಮಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಸೊ 4 ವರ್ಷದ್ದು ಬರ್ಡೇ. ಇದವ್ರ ತಂದೆ. ಅವನು ಮುಖಕ್ಕೆ ಹಚ್ಚಬೇಡ ಅಂತಿದ್ದ ಕೇಕ್ನ, ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ ಅವನು. ನಂತರ ಕೇಕ್ ಕಟಿಂಗ್ ಆದಮೇಲೆ ಅಕ್ಕನಿಂದ ಡಾನ್ಸ್ ಇತ್ತು. ಕಾಪಿರೈಟ್ ಬರ್ಬೋದು ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ನ. ಇದು ಹಿಂದಿ ಸಾಂಗ್ ಸಜ್ ಸಜ್ಜಿಕೆ ಅಂತ. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದು ಮುದ್ದು ಮುದ್ದಾಗಿ. ಪಿಂಕ್ ಕಲರಲ್ಲಿ ಡ್ರೆಸ್ಸಲ್ಲಿರೋಳು ಮೀಠಿ ಅಂತ, ಓನರ್ ಮಗಳು, ನಮ್ಮ ಮನೆಯ ಓನರ್ ಮಗಳು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ನಂತರ ಡಿಸ್ಕಷನ್ ಆಗ್ತಾಯಿದೆ ಯಾವ ಸಾಂಗ್ ಹಾಕೋದು ಅಂತ. ಇನ್ಸ್ಟಾಗ್ರಾಮ್ ರೀಲ್ ನೋಡಿಬಿಟ್ಟು ಮಕ್ಕಳು ಮಾಡ್ತಾಯಿದ್ರು. ಈ ರೀತಿಯಾಗಿ ನಡೀತು ಬರ್ಡೇ ಅವನದು. ನಂತರ ತುಂಬ ಚೆನ್ನಾಗಿ ಮರಾಠಿ ಸಾಂಗಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ತುಂಬ ಖುಷಿಯಾಗಿಬಿಟ್ಟಿದ್ದ, ಡ್ಯಾನ್ಸ್ ಮಾಡ್ತೀನಿ ನಾನು, ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅವಳ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾ ಇದ್ದು. ಶ್ರೀ ಅಕ್ಕನ ಹೆಸರು ಬಂದುಬಿಟ್ಟು ಪಿ ಯು ಅಂತ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಕೂಡ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಅವ್ರ ರೀಲ್ಸ್ನ ಹಾಕಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿಬಿಟ್ಟು ಅವ್ಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಹೊಸ ಜಾಗ, ಹೊಸ ಜನ, ಒಂಥರ ಖುಷಿಯಾಯಿತು ಮಕ್ಕಳ ಜೊತೆ ಇರೋದು. ನಂತರ ವಿಡಿಯೋನ ಹಾಗೆ ಹಾಕಿದ್ದೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ. ಸೊ ನೀವು ನೋಡ್ಕೋಬೋದು, ನಿಮಗೂ ಖುಷಿಯಾಗುತ್ತೆ ಆ ಮಕ್ಕಳ ಡ್ಯಾನ್ಸ್ ನೋಡಿಬಿಟ್ಟು.
ಹಾಗೆ ನಾನು ಮಧ್ಯಾಹ್ನ ಮಾವಿನ ಹಣ್ಣಿನ ಸಾಸಿವೆನ ಮಾಡಿದ್ದೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ನಾವು ಮಾರ್ಕೆಟಿಗೆ ಹೋಗಿದ್ವಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಅಲ್ಲಿಂದ ಬರುವಾಗ ಕೆಲವು ಮಾವಿನ ಹಣ್ಣಿನ ತೊಗೊಂಡು ಬಂದಿದ್ವಿ. ನಾನು ಈ ವರ್ಷದಲ್ಲಿ ಮಾವಿನ ಹಣ್ಣಿನ ಸಾಸಿವೆನ ತಿಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮಾವಿನ ಹಣ್ಣಿನ ತಿಂದಿದ್ದೆ, ಆದರೆ ಸಾಸಿವೆನ ತಿಂದಿರಲಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನದ ಜೊತೆ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ತಗೊಂಡಿರೋ ಮಾವಿನ ಹಣ್ಣನ್ನು ಸ್ವಲ್ಪ ಕೈಯಲ್ಲೇ ಕೆಮ್ಚ್ಕೋಬೇಕು. ಸೊ ಈ ರೀತಿಯಾಗಿ. ಸೊ ನಾನಿಲ್ಲಿ ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು. ಅರ್ಧ ಕಡಿ ಇದೆ ಆ್ಯಕ್ಚುಲಿ. ಹೆಸರೇ ಹೇಳುವಾಗೆ ಸಾಸಿವೆನ ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು. ನಂತರ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸಿಹಿಯಾಗಿದ್ದರೆ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ನಾನಿಲ್ಲಿ ಸ್ವಲ್ಪ ಚಪ್ಪೆ ಅನ್ನಿಸ್ತು ನನಗೆ, ಹಾಗಾಗಿ ಎರಡು ತುಂಡಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಖಾರನ ಸೇರಿಸ್ಕೊಳ್ಬೋದು. ನಾ ತೊಗೊಂಡಿರೋ ಮೆಣಸಿನ ಪುಡಿ ತುಂಬ ಖಾರ ಇದೆ, ಹಾಗಾಗಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಊರ ಕಡೆ ಆಗೋ ಚೂರು ಮೆಣಸು ಅಂತಾರೆ, ಸಣ್ಣ ಸಣ್ಣಗಿರುತ್ತೆ, ಅದನ್ನ 5-6 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರನೇ ಬೇಕಂತ ಮಾಡ್ತಾ ಇರೋದು. ಚೂರು ಮೆಣಸು ಹೀಗಿರುತ್ತೆ ಕಾಂಬಕ್ಕೆ, ಅದನ್ನ ಕೂಡ ಹಾಕಂತಿದ್ದೆ ನಾನು. ಹಾಗೆ ಕಾಯಿ ತಕೊಂಡದ್ದು ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕ ಬರ್ಕ. ಅರ್ಧ ಕಡಿ ಕಾಯಿ ತಗೊಂಡಿದೆ, ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕ ಬರ್ಕ. ಊರ್ ಬದಿ ಅಪ್ಪು ಮಾಯಿನ ಮರ್ದಾಗೆ ಮಾಯಿನಕಾಯಿ ಲೈಕ್ ಹತ್ತು, ಮತ್ತು ಈ ಕಡೆ ಎಲ್ಲ ತಗೊಂಬಂದಾದ್ರೆ ಸಿಕ್ಕಾಪಟ್ಟೆ ರೇಟ್. ಅದು ತೋತಾಪುರಿ ಅಂಬ್ರು ಸುಮಾರು ವೆರೈಟಿ ಇರುತ್ತಲ್ಲ ಅದ್ರಾಗೆ, ಅದಕ್ಕೆಲ್ಲ ರೇಟ್ ಜಾಸ್ತಿ. 400-500 ರೂಪಾಯಿ ಅಂತರು ಒಂದು 6-7. ಇದೀಗ ರುಬ್ಕ ಬಂದೆ ನಾನು ಸಣ್ಣ ಮಾಡಿ. ಇದಕ್ಕೀಗ ಒಂದು ಒಗ್ಗರಣೆ ಕೊಟ್ಕೊ ಸಾಸಿವೆ ಕರಿಬೇವಿನ ಸೊಪ್ಪಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆನ ಮತ್ತು ಕರಿಬೇವಿನ ಸೊಪ್ಪಿನ ಹಾಕಬೇಕು. ಒಗ್ಗರಣೆ ಕೊಟ್ಟರು ಲೈಕ್ ಹತ್ತು ಅನ್ನದ ಜೊತೆ ಎಲ್ಲ ಉಂಬುಕ್ಕೆ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವಾಗ ಯಾರೆಲ್ಲ ಇನ್ನೂ ಹೊಸ್ದಾಗಿ ಕಾಣ್ತಿದ್ರಿ ವಿಡಿಯೋನ, ಪ್ಲೀಸ್ ಸಣ್ಣ ಪ್ರಯತ್ನಕ್ಕೊಂದು ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಬ್ ಹೇಳಿ ಅಕ್ಕ. ಮತ್ತೆ ಒಳ್ಳೆ ವಿಡಿಯೋ ತಕ್ಕ ಬರ್ತೆ ನಾನು. ಮತ್ತೊಂದು ವಿಡಿಯೋದಾಗ ಸಿಗ್ತೆ ಅಕ್ಕ. ಬಾಯ್.